ಪರಿಷ್ಕರಣೆ ಮಾಡಬೇಕು, ಕಡಿತ ಮಾಡಬೇಕು ಗ್ಯಾರಂಟಿಗಳನ್ನು ಅನ್ನೋ ಚರ್ಚೆ ಗಂಭೀರವಾಗಿದೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸುರ್ಜೇವಾಲ ಅವರು ಈ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. ಎಲ್ಲೊಂದು ಕಡೆ ಗ್ಯಾರಂಟಿಗಳು ವಿಫಲ ಆಗ್ತಾ ಇದ್ದಾವೆ, ಹಾಗಾಗಿ ಪರಿಷ್ಕರಣೆ ಅದರ ಅಥವಾ ಕತ್ತರಿಗೆ ಮುಂದಾಗಿದೆ. ನೋಡಿ, ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು, ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರುತ್ತೆ, ಫಸ್ಟು ನಮ್ಮ ಇರೋವಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗೆ ಅವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನ್ಯಾಯ ಪೈಸಾನೂ ಎಷ್ಟು ಬರಲ್ಲ. ಪ್ರತಿ ವರ್ಷವೂ ನಾವು 1,00,000 ಕೋಟಿ ಸಾಲ ಮಾಡಬೇಕು. ಪ್ರತಿ ವರ್ಷವೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷವೂ ಕೂಡ 1,00,000 ಮೇಲೆ ಸಾಲ ಮಾಡಬೇಕು. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿ ಮಾಡಬೇಕಾಯಿತು. ಅದನ್ನು ಬಿಟ್ಟು ಸಂಪನ್ಮೂಲದೇ ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು. ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಕಳು ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳಷ್ಟು ಜನಕ್ಕೆ ಸಿಕ್ಕೇ ಇಲ್ಲ ಈ ಯೋಜನೆಗಳು, ಭಾಳಷ್ಟು ಜನ ಸಿಕ್ಕೇ ಇಲ್ಲ. ನೋಡಿ, ಬಸ್ಗಳು ಅಂತೂ ಕೂಡ ಪಾಪ ಶಾಲಾ ಮಕ್ಕಳು ನೆಮ್ಮದಿಯಿಂದ ಇಡೀ ಕರ್ನಾಟಕದಲ್ಲಿ, ಅವರು ನಮ್ಮ ದೇಶದ ಮುಂದಿನ ಪ್ರಜೆಗಳು, ನಮ್ಮದು ಇನ್ನೊಂದು 10 ವರ್ಷಕ್ಕೆ 20 ವರ್ಷಕ್ಕೆ ಅವರು ನಮ್ಮ ದೇಶನ ನಡೆಸೋವಂಥವ್ರು, ನಮ್ಮ ರಾಜ್ಯ ನಡೆಸೋವಂಥವ್ರು. ಅವ್ರನ್ನೆಲ್ಲ ರೋಡಿಗೆ ತಂದುಬಿಟ್ರಿ ಇವರು, ಅವರು ಬಸ್ಸಲ್ಲಿ ಹೋಗ್ತಾಯಿದ್ರು, ಅವರೆಲ್ಲ ನಡ್ಕೊಂಡು ಹೋಗಂಗೆ ಮಾಡಿಬಿಟ್ರಿ ಇವರು. ಮತ್ತು ಕರೆಂಟು ಫ್ರೀ ಫ್ರೀ ಅಂತ ಹೇಳಿದ್ರು, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಕೊನೆಗೆ ಅವನಿಗೂ ಫ್ರೀ ಇಲ್ಲ. ಈಗೆಲ್ಲ ಬಿಲ್ಗಳು ಕೊಡ್ತಾಯಿದ್ದಾರೆ, ನೋಡ್ತಾ ಇದ್ದೀನಿ, ಹೇಳ್ತಾ ಇದ್ದಾರೆ ಎಲ್ಲರ ಮನೆಗಳು ಬಿಲ್ಗಳು ಕೊಡ್ತಾಯಿದ್ದಾರಂತೆ ಡಿಪಾರ್ಟ್ಮೆಂಟವರು. ಆಗ್ತಾಯಿಲ್ಲ ಅವ್ರ ಕೈಲಿ, ಯಾಕಂದರೆ ಈಗಾಗಲೇ ಡಿಪಾರ್ಟ್ಮೆಂಟು ಬೆಸ್ಕಾಮ್ ಏನಿದೆ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ ಲಾಸಲ್ಲಿದೆ, 30,000-40,000 ಕೋಟಿ ಲಾಸಲ್ಲಿದೆ. ಅದರ ಮೇಲೆ ಇದೊಂದು ಫ್ರೀ ಹಾಕಿದ್ರೆ ಅವರೆಲ್ಲಿಂದ ತರ್ತಾರೆ ದುಡ್ಡು? ಅದರಿಂದ ಕಾಂಗ್ರೆಸ್ ಅವರು ಈ ಮಕ್ಕಳ ಟೋಪಿ ಏನು ಹಾಕಿದ್ರು, ಇದು ಅವ್ರ ಬಣ್ಣ ಬಯಲಾಗ್ತಾ ಇದೆ, ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಪಾಪ, ಯಾಕಂದರೆ MLAಗಳೆಲ್ಲ ಅವಾಗೆ ಈ ಸರ್ಕಾರಕ್ಕೆ ವಿರುದ್ಧ ಘೋಷಣೆಗಳನ್ನು ಕೂಗ್ತಾಯಿದ್ದಾರೆ. 1.5 ವರ್ಷ ಆಯಿತು, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾಯಿಲ್ಲ ಅಂತೇಳಿ. ಎಷ್ಟು ವರ್ಷ ಹಿಂಗೆ ಇರ್ತಾರೆ MLAಗಳು? ಅದು ಕಾಂಗ್ರೆಸ್ MLAಗಳು. ಅದರಿಂದ MLAಗಳೆಲ್ಲ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಕಾಂಗ್ರೆಸ್ ಪಾರ್ಟಿ MLAಗಳು ಧಿಕ್ಕಾರ ಹಾಕೋವಂಥ ಸ್ಥಿತಿ ಬರೋಕ್ಕೆ ಮುಂಚೆ ಎಚ್ಚೆತ್ಕೊಂಡಿರೋ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ MLAಗಳೇ ನಿಮ್ಮ ಸರ್ಕಾರವನ್ನು ಬೀಳಿಸ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.